ಹಾಯ್ ನಮಸ್ಕಾರ ಕನ್ನಡ ಐಟಕ್ಕೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏಳು ಜುಲೈಗೆ ಯೂಟ್ಯೂಬ್ ಕಡೆಯಿಂದ ಒಂದು ಅರ್ನಿಂಗ್ ರಿಲೇಟೆಡ್ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೆಳಕೊಂಡ್ರು ಎರಡು ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯೂಟ್ಯೂಬ್ ಚಾನಲ್ನ ನೀವು ಕ್ರೋಮ್ ಪ್ರೋಝನ್ನಲ್ಲಿ ಓಪನ್ ಮಾಡ್ಕೊಳ್ಳಿ ಆನಂತರ ಮಾನಿಟೈಸೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾಗ ನಿಮಗೆ ಈ ರೀತಿ ಐ ಬಟನ್ ಟೈಪ್ನಲ್ಲಿ ಒಂದು ಮೆಸೇಜ್ ಬಂದಿರುತ್ತೆ ಇದು ಏನಂದರೆ ಟು ಹೆಲ್ಪ್ ಇನ್ಕ್ರೀಸ್ ಯುವರ್ ಮಾನಿಟೈಸೇಷನ್ ಪೊಟೆನ್ಷಿಯಲ್ ವಿ ಆರ್ ಅಪ್ಡೇಟಿಂಗ್ ಮಿಟ್ರೋಲ್ ಎಲಿಜಿಬಿಲಿಟಿ ಆ್ಯಂಡ್ ಪ್ರಿಫರೆನ್ಸ್ ಯು ಅಂತೇಳಿ ಆ ನಂತರ ಯು ಪ್ರಿಫರೆನ್ಸ್ ಬೈ ಜುಲೈ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ಅಂತೇಳಿ ಇರುತ್ತೆ ನಿಮಗೆ ಎಲ್ಲಿ ಆ್ಯಕ್ಷನ್ ಬಟನ್ ಕಡುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಲರ್ನ್ ಮೋರ್ ಮತ್ತು ಓಪನ್ ಪ್ರಿಫರೆನ್ಸಸ್ ಅಂತ ಹೇಳಿ ಕಾಣುತ್ತೆ ಅದ್ರ ಮೇಲೆ ಓಪನ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಅದರಲ್ಲಿ ಏನಿದೆ ಅಂದರೆ ಮೊದಲು ನಾವು ಹತ್ತು ನಿಮಿಷದ ವಿಡಿಯೋಗಳಿಗೆ ಮಾತ್ರ ಮೆಟ್ರೋರೋಲ್ ಆ್ಯಡ್ಗಳನ್ನು ನಾವು ಕೊಡ್ತಾ ಇದ್ವಿ ಆದರೆ ಈಗ ಜುಲೈ ಇಪ್ಪತ್ತ ಏಳನೇ ತಾರೀಕಿನಿಂದ ನಾವು ಮೆಟ್ರೋಲ್ ಆ್ಯಡ್ಸ್ಗಳನ್ನು ಎಂಟು ನಿಮಿಷದ ವೀಡಿಯೋಗಳಿಗೂ ಕೂಡ ನಾವು ಕೊಡ್ತಾ ಇದ್ದೀವಿ ಅಂಥೇಳಿ ಇದರಲ್ಲಿ ಇದೆ ಫ್ರೆಂಡ್ಸ್ ಈ ರೀತಿ ಅಪ್ಡೇಟ್ ಬಂದಿದೆ ಅಂತೇಳಿ ಕೆಲವರಿಗೆ ಅದು ಮೇಲ್ ಮೂಲಕ ಅವರಿಗೆ ಸಿಕ್ಕಿರುತ್ತೆ ಕೆಲವರಿಗೆ ಮೇಲೇನು ಬಂದಿರಲ್ಲ ಎಕ್ಸಾಂಪಲ್ ನನಗೂ ಕೂಡ ಮೇಲ್ ಬಂದಿಲ್ಲ ನಾನು ಕೂಡ ಬೇರೆಯವರ ವಿಡಿಯೋ ನೋಡಿದ ಮೇಲೆ ನನಗೆ ಗೊತ್ತಾಯಿತು ಈ ರೀತಿ ಅಪ್ಡೇಟ್ ಬಂದಿದೆ ಅಂತೇಳಿ ಅದಕ್ಕೆ ನಾನು ನಿಮಗೆ ಈಗ ವೀಡಿಯೋ ಮಾಡೋಣ ಅಂತೇಳಿ ಈ ರೀತಿ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಇದರಲ್ಲಿ ನೀವು ಮೊದಲನೇ ಮೇಲ್ಗಡೆ ಇದೆ ನೋಡಿ ಅದನ್ನು ಆಪ್ಷನ್ ನೀವು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡಿ ಯಾಕಂದರೆ ಇದನ್ನು ನೀವು ಮಾಡೋದರಿಂದ ನೀವು ಮುಂಚೆ ಅಪ್ಲೋಡ್ ಮಾಡಿರೋ ಎಲ್ಲ ಎಂಟು ನಿಮಿಷದ ವೀಡಿಯೋಗಳಿಗೆ ಮೀಟ್ರೋಲ್ ಆಟೋಮೆಟಿಕ್ಕಾಗಿ ಬರುತ್ತೆ ಅಥವಾ ನೀವು ಎರಡೇ ಆಪ್ಷನ್ ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಅದನ್ನು ನೀವು ಸೆಪ್ರೇಟಾಗಿ ರಿವ್ಯೂ ಮಾಡಿ ನೀವೇ ಐತಲ್ಲ ಅದನ್ನು ವೀಡಿಯೋಗಳನ್ನು ನೀವು ಎಡಿಟ್ ಮಾಡಿಬಿಟ್ಟು ಅಲ್ಲಿ ಮಾನಿಟೈಸೇಷನ್ಗೆ ಆ್ಯಡ್ಸನ್ನು ಮಿಟ್ರೋಲನ್ನು ನೀವು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಮೇಲ್ಗಡೆ ಇರೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ನಂತರ ಸೇವ್ ಅಂತ ಕೊಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ ಧನ್ಯವಾದಗಳು ಜೈ ಹಿಂದ್ ಒಂದೇ ಮಾತ್ರ ಮತ್ತೊಮ್ಮೆ ಸಿಗೋಣ